Welcome to Civil Tech World channel. Subscribe my channel, press bell button, share my video. Hi friends, hair transplant ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಆಲ್ರೆಡಿ ನಾನು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡಿದ್ದೀನಿ. ನನ್ನ ಓನ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಬೋದು ಈ ಎಲ್ಲ ಹೇರ್ ಏನಿದೆ ನಂದು, ಈ ಟಾಪಲ್ಲಿ ಇರೋಂತ ಹೇರೆಲ್ಲ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡಿರೋಂಥದ್ದು. ನನ್ನ ಬಿಫೋರ್ ಫೋಟೋ ನೋಡ್ಬೋದು ನೀವು, ಪಕ್ಕದಲ್ಲೇ ಇದೆ. ಅದಕ್ಕೆ ನಾವು ಮಧ್ಯದಾಗಿ ನಾನು ಯಾವ ರೀತಿ ಅಂದರೆ, ನೀವು ಫಸ್ಟ್ ನನ್ನ ಫೋಟೋ ಅಂದರೆ ಈ ರೀತಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ಮಾರ್ಕಿಂಗ್ ಮಾಡಿದಲ್ಲ, ಈ ಫಸ್ಟ್ ಟೈಮಲ್ಲಿ ಮಾಡ್ತಾರೆ. ಅದೇ ರೀತಿ ನಿಮ್ಗೆ ಏನಂದ್ರೆ, ಎರಡನೇದಾಗಿ ನೋಡ್ಬೋದು ನೀವು ಹೇರ್ನ ಎಲ್ಲಿ ರಿಮೂವ್ ಮಾಡ್ತಾರೆ. ಅದಕ್ಕೆ ಎಲ್ಲರಿಗೂ ಡೌಟ್ ಇರುತ್ತೆ, ಎಲ್ಲಿ ಹೇರ್ ರಿಮೂವ್ ಮಾಡ್ತಾರೆ ಅಂದ್ರೆ ನಮ್ಮ ಹಿಂದ್ಗಡೆ ತಲೆಯಲ್ಲಿ ಹೇರ್ನ ರಿಮೂವ್ ಮಾಡ್ತಾರೆ. ಅದನ್ನ ನೀವು ಈ ವಿಡಿಯೋದಲ್ಲಿ ಫೋಟೋದಲ್ಲೂ ಕೂಡ ನೋಡಿ, ಅಲ್ಲಿ ಹೇರ್ನ ರಿಮೂವ್ ಮಾಡಿ ಅದೇ ಹೇರ್ನ ನಮಗೆ ನಮ್ಮ ಎಲ್ಲಿ ಯಾವ ಜಾಗ ಮಾರ್ಕ್ ಮಾಡಿರ್ತಾರೆ ಆ ಜಾಗದಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಇದು ನನ್ನ ಮೊದಲೇ ಫೋಟೋ, ಮೊದಲೇ ಫಸ್ಟ್ ಡೇ ನಂಗೆ ಏನು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ ಅಂದ್ರೆ ಅದು ಮೊದಲೇ ದಿನ ಮಾಡಿದಂತ ಹೇರ್ ಟ್ರಾನ್ಸ್ಪ್ಲಾಂಟ್ ಏರಿಯಾ ಇದು. ಆ ನಂತರ ನಿಮ್ಗೆ ನೆಕ್ಸ್ಟ್ ಇದು ಇನ್ನೊಂದು ಫೋಟೋ ಬರ್ತದೆ. ಈ ಫೋಟೋದಲ್ಲಿ ನೋಡಿ, ಇದು ಎರಡನೇ ದಿನ ಕವರ್ ಮಾಡಿರೋದು. ಎರಡು ದಿನಕ್ಕೆ ಇಷ್ಟೇ ಕವರ್ ಮಾಡೋಕ್ಕಾಗೋದು. ಇದನ್ನ ಮಾಡಿದ ಮೇಲೆ ನಾನು ಯಾವ ರೀತಿ ಕಾಣ್ತಾ ಇದ್ದೀನಿ ಅಂತ ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ. ನೆಕ್ಸ್ಟ್ ನಿಮ್ಗೆ ಇದು ನೋಡಿ, ಇದು ಯಾವ ರೀತಿ ಅಂದ್ರೆ ಟೋಟಲ್ 10 ಡೇಸ್ ಆದ್ಮೇಲೆ ನಮ್ಗೆ ಒಂದ್ಸಲ ಡ್ರೆಸ್ಸಿಂಗ್ ಮಾಡಿ ಕ್ಲೀನ್ ಮಾಡ್ತಾರೆ. ಅಷ್ಟೊಳಗಡೆ ನಿಮ್ಗೆ ಏನಾಗಿರುತ್ತೆ ಅಂದ್ರೆ, ನಮ್ಮ ಮುಖದ ಮೇಲೆ ಈ ರೀತಿ ಅಂದ್ರೆ ಅನಸಸ್ಯ ಕೊಟ್ಬಿಟ್ಟು ಮಾಡ್ತಾ ಇರೋದ್ರಿಂದ ಈ ರೀತಿ ನಮ್ಮ ಮುಖದ ಮೇಲೆ ಒಂದು ಅಂದ್ರೆ ನಾವು ಹೇಳ್ತೀವಿ ಊತ ಬರುತ್ತೆ ಅಂತ ಹೇಳಿ, ಆ ರೀತಿ ನಮ್ಗೆ ಬರುತ್ತೆ. ಬಂದ್ರು ಕೂಡ ಅದರಿಂದ ಏನು ಎಫೆಕ್ಟ್ ಆಗಲ್ಲ, ಬಟ್ ನನಗೇನು ಎಫೆಕ್ಟ್ ಆಗಿಲ್ಲ, ಒಳ್ಳೆ ಚೆನ್ನಾಗಿ ರಿಸಲ್ಟ್ ಇದೆ. ಆಫ್ಟರ್ ನಂಗೆ ನೋಡಿ, ಈ ರೀತಿ ಒಂದು ಮಂತ್ ಆದ್ಮೇಲೆ ಇಷ್ಟೊಂದು ಹೇರ್ ಗ್ರೋತ್ ಆಗಿದೆ. ಈ ಹೇರ್ ಎಷ್ಟು ಗ್ರೋತ್ ಆಗಿದೆ ಅಂತ ಈ ಫೋಟೋ ಕೂಡ ತೋರಿಸ್ತಾ ಇದ್ದೀನಿ. ನಂತರ ನಂಗೆ ಸೆಕೆಂಡ್ ಸೆಟ್ಟಿಂಗ್ ಅಂದ್ರೆ ಒಂದು ಎರಡು ದಿನ ಆದ್ಮೇಲೆ ನಂಗೆ ಮತ್ತೆ ನಂಗೆ ಕೊನೆಯದಾಗಿ ಇನ್ನೊಂದು ದಿನ ಮಾಡೋಕ್ಕೆ ಪ್ಲಾನ್ ಮಾಡಿದ್ರು. ಅದ್ರಲ್ಲಿ ನಿಮ್ಗೆ ಬ್ಯಾಕ್ ಸೈಡ್ ಅಲ್ಲಿ ನೋಡಿ, ಇಷ್ಟು ಹೇರ್ ಅನ್ನ ಟಾಪ್ ಅಲ್ಲಿ ನಂಗೆ ಸರ್ಜರಿ ಮಾಡಿದ್ದಾರೆ. ಆ ನಂತರ ನಿಮ್ಗೆ ಇನ್ನೊಂದ್ರಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂದ್ರೆ, ಇಷ್ಟೆಲ್ಲ ಮಾಡಿದ್ಮೇಲೆ ಕೂಡ ಹೇರ್ ರಿಮೂವ್ ಮಾಡಿರೋ ಜಾಗದಲ್ಲಿ ಹೇರ್ ಬರುತ್ತಾ ಬರಲ್ವಾ ಅಂತ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ. ಅದಕ್ಕೆ ನೀವು ನೋಡಿ, ಈ ಹೇರ್ ರಿಮೂವ್ ಮಾಡಿರೋ ಜಾಗ ಅಲ್ಲ, ನನಗೆ ಹೇರ್ ಬಂದಿದೆ. ಯಾವ ರೀತಿ ಬಂದಿದೆ ಅಂದ್ರೆ, ಎಷ್ಟು ರಿಮೂವ್ ಮಾಡಿರ್ತಾರೆ ಅಂದ್ರೆ ಅವ್ರು ಬಿಟ್ಟು ಬಿಟ್ಟು ಗ್ಯಾಪ್ ಬಿಟ್ಬಿಟ್ಟು ರಿಮೂವ್ ಮಾಡಿರ್ತಾರೆ. ಬಟ್ ಬೇರೆ ಜಾಗದಲ್ಲಿರೋ ಎಲ್ಲ ಹೇರ್ ಗ್ರೋತ್ ಆಗುತ್ತೆ. ರಿಮೂವ್ ಮಾಡಿರೋ ಹೇರ್ ಕೂಡ ಕೆಲವೊಂದು ಪಿಂಪಲ್ ಬಂದು ಹೊರಡೆ ಹೇರ್ ಬರುತ್ತೆ, ಯಾಕಂದ್ರೆ ನಂಗೆ ಆ ರೀತಿ ಬಂದಿದೆ. 1 ಇಯರ್ ಅಲ್ಲಿ ನಂಗೆ ತುಂಬಾ ಕವರ್ ಆಗಿದೆ. ಇದು ನಮ್ಗೆ 1 ಇಯರ್ 3 ಮಂತ್ ಆಯ್ತು. 3 ಮಂತ್ ಅಲ್ಲಿ ನೋಡಿ ಇಷ್ಟೊಂದು ಹೇರ್ ಕವರ್ ಆಗಿದೆ. ಬಟ್ ನಂಗೆ ಏನಂದ್ರೆ, ಬ್ಯಾಕ್ ಸೈಡ್ ನೀವು ನೋಡಿದಂಗೆ ಸ್ವಲ್ಪ ಕಡಿಮೆ ಅಂದ್ರೆ ಅಷ್ಟೊಂದು ಫುಲ್ ಕವರ್ ಆಗಿಲ್ಲ. ಯಾಕೆ ಫುಲ್ ಕವರ್ ಆಗಿ ಮಾಡಕ್ ಆಗಲ್ಲ ಅಂದ್ರೆ, ಇದು ನ್ಯಾಚುರಲ್ ಆಗಿ ಯಾವ ರೀತಿ ಹೇರ್ ಇರುತ್ತೆ ಅಷ್ಟೊಂದು ಹೇರ್ ಬರಲ್ಲ. ಯಾಕೆ ನಮ್ಗೆ ನಾಟಿ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ, ಈ ಹಿಂದ್ಗಡೆ ಕಿತ್ತಂತ ಹೇರ್ ಎಷ್ಟು ನಂಬರ್ ಆಫ್ ಕ್ವಾಂಟಿಟಿ ಸಿಗುತ್ತೆ ಅಷ್ಟು ಮಾತ್ರ ನಮ್ಗೆ ನಾಟಿ ಮಾಡ್ತಾರೆ. ಅದನ್ನ ಮಾಡ್ಬೇಕಾದ್ರೆ ಏನಂದ್ರೆ, ನಮ್ಗೆ ಕ್ವಾಂಟಿಟಿ ಕಡಿಮೆ ಸಿಕ್ಕರೆ ಕಡಿಮೆ ಕವರ್ ಮಾಡ್ತಾರೆ, ಜಾಸ್ತಿ ಸಿಕ್ಕರೆ ಜಾಸ್ತಿ ಕವರ್ ಮಾಡ್ತಾರೆ. ಆ ರೀತಿ ನಮ್ಮ ತಲೆ ಎಷ್ಟು ಹೇರ್ ಖಾಲಿ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನ ನೀವು ನೋಡಿ, ನನ್ನ ಹೇರ್ ಅಲ್ಲಿ ಏನಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಚೆನ್ನಾಗಿ ಹಾಕಿದರೆ ಬರ್ತಾ ಬರ್ತಾ ಬ್ಯಾಕ್ ಸೈಡ್ ಅಲ್ಲಿ ನಮ್ಗೆ ಸ್ವಲ್ಪ ಕಡಿಮೆ ಇದೆ. ಬಟ್ ಏನಂದ್ರೆ, ಟೋಟಲ್ ಆಗಿ ನಿಮ್ ಲುಕ್ ಅಲ್ಲಿ ನಿಮ್ಗೆ ಟೋಟಲ್ ಹೆಂಗಿರುತ್ತೆ ಅಂದ್ರೆ, ಬಿಫೋರ್ಗೂ ಆಫ್ಟರ್ ಕಂಪೇರ್ ಮಾಡಿದ್ರೆ ನಿಮ್ಗೆ ಮಿನಿಮಮ್ ಒಂದು 10 ಇಯರ್ ಕಡಿಮೆ ಆಗಿರೋ ತರ ಒಂದು ಫೀಲ್ ಆಗುತ್ತೆ. ನೀವು ನನ್ನ ಫೋಟೋನ ನೋಡಿ, ಬಿಫೋರ್ ಫೋಟೋನ ಹಾಕಿ ಈ ವಿಡಿಯೋನ ಬೇರೆಯವ್ರು ಕೂಡ ಸೆಂಡ್ ಮಾಡಿ. ಅದೇ ರೀತಿ ಎಲ್ಲರಿಗೂ ಕೂಡ ಈ ವಿಡಿಯೋ ಯೂಸ್ ಆಗಲಿ. ಬೇರೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋರು ಕೂಡ ಅದರ ಬಗ್ಗೆ ತಿಳ್ಕೊಳ್ಳೋಕೆ ಒಂದು ಅನುಕೂಲ ಆಗುತ್ತೆ. ಇದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.